Hi guys, welcome back to my channel. ಹೇಗಿದ್ರಲ್ಲರೂ ಚೆನ್ನಾಗಿದ್ದೀರಾ? ನನ್ನಂತೂ ತುಂಬಾ ಜನ ಕೇಳ್ತಾ ಇರ್ತಾರೆ, ಸ್ವಾತಿಗ ನಿಮಗೆ 6 months ಅಂತ ಹೇಳಿದಿರಾ, ಈ ಟೈಮ್ ಅಲ್ಲಿ ಈಗ ಹೇಳಬೇಕಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹಿಪ್ ಪೇನ್, ಬ್ಯಾಕ್ ಪೇನ್ ಎಲ್ಲ ಬರುತ್ತೆ, ನಿಮಗೆ ಬ್ಯಾಕ್ ಪೇನ್ ಪ್ರಾಬ್ಲಮ್ ಏನು ಇಲ್ಲೋ ಅಂತ ಕೇಳ್ತಾರೆ. ನನಗೆ ಯಾವುದೇ ರೀತಿ ಬ್ಯಾಕ್ ಪೇನ್ ಏನೂ ಇಲ್ಲ. ಇವಾಗಂತೂ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ನಾನು ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಅನಿಸುತ್ತೆ. ಫಸ್ಟ್ ಟ್ರೈಮಿಸ್ಟ್ರಲ್ಲಿ ನನಗೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಇತ್ತು, ವಾಮಿಟ್ ಬರೋ ಥರ ಆಗ್ತಾಯಿತ್ತು, ಬಟ್ ಬರ್ತಾ ಇರಲಿಲ್ಲ, ತುಂಬ ಸುಸ್ತು ಅನಿಸೋದು. ಆ ಟೈಮಲ್ಲಿ ನನಗೆ ಹೆಂಗೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಮಲ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಆವಾಗ ಸ್ವಲ್ಪ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋ ಥರ ಅನ್ನಿಸ್ತಾಯಿತ್ತು. ಆವಾಗ ನಾನು ಸುನಿ ಹೇಳಿದಾಗ, ಸುನಿ ನನಗೆ ಆವಾಗಲೇ ನನಗೆ ಪ್ರೆಗ್ನೆನ್ಸಿ ಪಿಲ್ಲೋನ ನೀನು ಟ್ರೈ ಮಾಡು ಮಲ್ಕೊಳ್ಳುವಾಗ. ಆಮೇಲೆ ನಾನು ಬೇರೆ ಪ್ರೆಗ್ನೆಂಟ್ ಆಗೋ ಮುಂಚೆ ಹೊಟ್ಟೆ ದಬ್ಬಕ್ಕೊ ಮಲ್ಕೋತಾ ಇದ್ದಿದ್ದು, ಅಂದರೆ ಟಮ್ಮಿ ಸ್ಲೀಪರ್ ಅಂತ ಹೇಳ್ತಾರಲ್ಲ ಅದು. ನನಗೆ ನಿದ್ದೆಗಣ್ಣಲ್ಲಿ ಯಾವ ಥರ ಹೊಟ್ಟೆ ದಬ್ಬಕ್ಕೊ ಮಲ್ಕೊಳ್ತೀನಿ ಅನ್ನೋ ಭಯದಲ್ಲಿ ನನಗೆ ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಫಸ್ಟ್ ಟ್ರೈಮಿಸ್ಟ್ರಲ್ಲೇ ಪ್ರೆಗ್ನೆನ್ಸಿ ಪಿಲ್ಲೋನ ತೊಗೊಂಡೆ. ನೀವು ನೋಡ್ತಾ ಇರ್ಬೋದು, ಇದಿಲ್ಲಾನೇ ನಂಗೆ ನಿದ್ದೆನೇ ಬರೋಲ್ಲ. ನಾವು ಅಮ್ಮನ ಮನೇಲಿ ನಾನು ಹೋದಾಗ ನನಗೆ ಯಾಕೆ ನಿದ್ದೆ ಬರೋಲ್ಲ ಅಂದರೆ, ನನಗೆ ಇದಕ್ಕೆ ರೂಢಿ ಆಗಿಬಿಡುತ್ತೆ. ಪ್ರೆಗ್ನೆನ್ಸಿ ಪಿಲ್ಲೋ ಇರಲೇಬೇಕು, ಇಲ್ಲಾಂದರೆ ನಿದ್ದೆ ಬರೋದಿಲ್ಲ. ತುಂಬ ಒಳ್ಳೆ ಸಪೋರ್ಟ್ ಕೊಡುತ್ತೆ ನಿಮಗೆ ಬ್ಯಾಕ್ ಪೇಯ್ನ್ಗೆ, ಆಮೇಲೆ ಚೆನ್ನಾಗಿ ನಿದ್ದೆ ಆಗೋದಕ್ಕೆ, ಆಮೇಲೆ ರಿಲ್ಯಾಕ್ಸ್ ಮಾಡೋದಕ್ಕೆ, ಎಲ್ಲದಕ್ಕೂ. ನಾನು ಈಗ ತೋರಿಸ್ತಾ ಇರೋ ನಿಮಗೆ ಪಿಲ್ಲೋ ಬಂದುಬಿಟ್ಟು ಮೈಲೋದು. ಇದು ಪ್ರೀಮಿಯಂ ಯು ಶೇಪ್, ನೀವು ನೋಡ್ಬೋದು ಶೇಪ್ ಹೇಗಿದೆ ಅಂತ. ಯು ಶೇಪ್ದು ಪ್ರೆಗ್ನೆನ್ಸಿ ಪಿಲ್ಲೋ. ಪ್ರೆಗ್ನೆನ್ಸಿ ಮತ್ತು ಈ ಮೆಟರ್ನಿಟಿ ಟೈಮಲ್ಲೂ ನಿಮಗೆ ಸಪೋರ್ಟ್ ಮಾಡುತ್ತೆ, ಆ ಥರ ಪಿಲ್ಲೋ ಇದು. ಡ್ಯುಯಲ್ ಟೋನ್ ಬರುತ್ತೆ, ಇಲ್ಲಿ ನೋಡಿ ಬ್ಲೂ ಕಲರ್, ಈ ಸೈಡ್ ನೋಡಿದ್ರೆ ಗ್ರೇ ಕಲರ್ ಇದೆ. ಸೊ ಡ್ಯುಯಲ್ ಟೋನ್ ಇದೆ, ತುಂಬ ಕಂಫರ್ಟ್ ಇದೆ, ನೀವು ನಂಬೋದಿಲ್ಲ. ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗಂತೂ ತುಂಬ ಇಷ್ಟ ಆಗಿದೆ. ಈಗಂತೂ ನನ್ನ ತುಂಬ ಜನ ಪ್ರೆಗ್ನೆಂಟ್ ಇರೋರು ನೋಡ್ತಾ ಇರ್ತೀರಾ. ಇದನ್ನು ನೀವು ಇನ್ವೆಸ್ಟ್ ಮಾಡಿ, ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲೂ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಮಗು ಆದಮೇಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಬ್ರೆಸ್ಟ್ ಫೀಡ್ ಮಾಡ್ಬೋದು, ನಿಮಗೆ ಸಪೋರ್ಟ್ ಸಿಗುತ್ತೆ. ಈಗ ಕೂತ್ಕೊಂಡು ಟಿವಿ ನೋಡುವಾಗ ಇದನ್ನು ನೀವು ಬ್ಯಾಕ್ ಸಪೋರ್ಟ್ ಇಟ್ಕೋಬೋದು, ಆ್ಯಂಡ್ ಮಗುನ ಫೀಡಿಂಗ್ ಮಾಡ್ಸೋಕ್ಕೆ ಇದು ಇಟ್ಕೋಬೋದು. ಆಮೇಲೆ ಮಕ್ಕಳನ್ನ ಮಲಗಿಸ್ಬೋದು. ನೋಡಿ ಆ ಸೈಡ್ ಮಲಗಿಸ್ಬಿಟ್ರೆ ಈ ಕಡೆ ಆ ಕಡೆ ಉಳ್ಳಾಡ್ಬಿಡ್ತಾರಪ್ಪ, ಬಿದ್ದೋಗ್ಬಿಡ್ತಾರೆ, ನಾವು ಭಯನೂ ಇರೋದಿಲ್ಲ. ಸೊ ತುಂಬ ಥರ ಯೂಸ್ ಮಾಡ್ಕೊಬೋದು. ಇದಕ್ಕೆ ಜಿಪ್ ಕೂಡ ಕೊಟ್ಟಿರ್ತಾರೆ, ನೀವು ತೆಗ್ದು ವಾಶ್ ಮಾಡ್ಕೊಬೋದು. ಆ್ಯಂಡ್ ಮೆಟೀರಿಯಲ್ ಅಂತೂ ತುಂಬ ಸಾಫ್ಟಾಗಿದೆ, ನಿಮಗೆ ಸ್ಕಿನ್ಗೆ ಯಾವುದೇ ರೀತಿ ಉರಿಯುತ್ತಪ್ಪ ಆ ಥರ ಅನಿಸೋದಿಲ್ಲ, ತುಂಬ ಸಾಫ್ಟ್. ಆಮೇಲೆ ಇನ್ನೊಂದು ಏನಂದರೆ ಹೈಪೋ ಅಲರ್ಜಿಕ್, ನಿಮಗೆ ಯಾರಿಗಾರು ಮೆಟೀರಿಯಲ್ ಅಲರ್ಜಿಕ್ ಇರ್ತಲ್ಲ ಆ ಥರ ಏನು ಅಲರ್ಜಿ ಆಗಲ್ಲ, ತುಂಬ ಸಾಫ್ಟ್. ನನಗಂತೂ ತುಂಬ ಇಷ್ಟ ಆಗಿದೆ. ನೀವು ಮುಂದೆ ಕೂಡ ಯೂಸ್ ಮಾಡ್ಬೋದು. ಈ ಥರ ನೀವು ಬ್ಯಾಕ್ಗೆ ಸಪೋರ್ಟ್ ಥರ ಇಟ್ಕೊಂಡು ಕುತ್ಕೊಳ್ಬೋದು ಟಿ ವಿ ನೋಡುವಾಗ. ಆ್ಯಂಡ್ ಮಕ್ಕಳಿಗೆ ಬ್ರೆಸ್ಟ್ ಫೀಡ್ ಮಾಡುವಾಗ ನೀವು ಸಪೋರ್ಟ್ ಥರ ತೊಗೊಬೋದು. ನಿಮಗೆ ಬ್ಯಾಕ್ ಪೇಯ್ನ್ ಏನೂ ಬರೋದಿಲ್ಲ. ನನಗಂತೂ ಇವಾಗವರೆಗೂ ಯಾವುದೇ ರೀತಿ ಬ್ಯಾಕ್ ಪೇಯ್ನ್ ಇಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದನ್ನು ನೀವು ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಎಷ್ಟು ಕಂಫರ್ಟ್ ಇರುತ್ತೆ ಮಲ್ಕೊಳ್ಳೋಕೆ ಕೂಡ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನೋಡಿ ನೋಡ್ತಾ ಇದ್ದೀರಲ್ಲ, ಈ ಮೈಲೋ ಪ್ರೀಮಿಯಂ ಪ್ರೆಗ್ನೆನ್ಸಿ ಮತ್ತು ಮೆಟರ್ನಿಟಿ ಸಪೋರ್ಟ್ ಪಿಲ್ಲೋ ಏನಿದೆ ಇದು ತುಂಬ ವೈಡಾಗೆ ಮತ್ತು ಲಾಂಗ್ ಕಾಂಟೋರ್ ಡಿಸೈನ್ ಇದೆ. ಇದರಲ್ಲಿ ಈ ಡಿಸೈನ್ ಇರೋದ್ರಿಂದ ನಿಮಗೆ ಥ್ರೂ ಔಟ್ ಪ್ರೆಗ್ನೆನ್ಸಿ ಮದರ್ಸ್ಗೆ ಸಪೋರ್ಟ್ ಸಿಗುತ್ತೆ, ಮಲ್ಕೊಳ್ಳೋಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಇದು ತುಂಬ ಲೈಟ್ ವೇಟ್ ಇದೆ, ನೀವು ಆರಾಮ್ಸೆ ಹೇಗೆ ಬೇಕಾಗಿ ತಿರುಗಿಸ್ಕೊಳ್ಬೋದು. ಮತ್ತು ಓಡರ್ಲೆಸ್ ಇದೆ ಮತ್ತು ಹೈಪೋ ಅಲರ್ಜಿಕ್ ಅಂತ ಕೂಡ ಹೇಳ್ತಾರೆ. ಇದರಿಂದ ನಿಮಗೆ ಯಾವುದೇ ರೀತಿ ಅಲರ್ಜಿ ಆಗೋದಿಲ್ಲ. ಆ್ಯಂಡ್ ತುಂಬ ಸಾಫ್ಟ್, ನಿಮಗಂತೂ ಎಷ್ಟು ಸಾಫ್ಟಾಗಿದೆ ಮೆಟೀರಿಯಲ್ ಅಂದರೆ ಅಷ್ಟು ಚೆನ್ನಾಗಿದೆ. ಮತ್ತು ಬ್ರೀತಬಲ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಈ ಪ್ರೆಗ್ನೆನ್ಸಿ ಪಿಲ್ಲೋದಲ್ಲಿ. ಆ್ಯಂಡ್ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ನಿದ್ದೆ ಬರುತ್ತೆ. ನಿಮಗೇನಾದ್ರು ಬ್ಯಾಕ್ ಪೇಯ್ನ್, ಹಿಪ್ ಪೇಯ್ನ್ ಇದೆ ಅಂದರೂ ಕೂಡ ಅದನ್ನು ಕೂಡ ಇದು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ನೋಡ್ಬೋದು ಯಾವ್ಯಾವ ಥರ ಯೂಸ್ ಮಾಡ್ಬೋದು ಅಂತ. ಈ ಥರ ನೀವು ಮಾಡಿಕೊಂಡು ಮಗುಗೆ ಬ್ರೆಸ್ಟ್ ಫೀಡ್ ಮಾಡ್ಬೋದು. ಆ್ಯಂಡ್ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ, ನೇವಿ ಮತ್ತು ಡಾರ್ಕ್ ಗ್ರೇ ಕಲರ್, ಡ್ಯುಯಲ್ ಟೋನ್ ಇದೆ. ನನಗೆ ಕಲರ್ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಸ್ಕಿನ್ ಫ್ರೆಂಡ್ಲಿ, ನಂಗೆ ಅದು ತುಂಬ ಇಷ್ಟ ಆಗಿ ಸಾಫ್ಟಾಗಿರೋದ್ರಿಂದ ನನಗೆ ಸ್ಕಿನ್ಗೆಲ್ಲ ತುಂಬ ರಫ್ ಮೆಟೀರಿಯಲ್ ಎಲ್ಲ ಇದ್ದರೆ ನನಗೆ ಪಿಂಪಲ್ಸ್ ಎಲ್ಲ ಆಗಿ ಒಂದು ಅಷ್ಟು ಇಷ್ಟ ಆಗೋಲ್ಲ. ಸೊ ಇದು ಸ್ಕಿನ್ ಫ್ರೆಂಡ್ಲಿ ಇದೆ, ನಾನ್ ಟಾಕ್ಸಿಕ್ ಇದೆ. ಮತ್ತು ಈ ಥರ ಒಂದು ಜಿಪ್ ಕೂಡ ಕೊಟ್ಟಿದ್ದಾರೆ, ನೀವು ಇದನ್ನು ಮಿಷಿನ್ ವಾಶ್ ಮಾಡ್ಕೊಬೋದು ಏನಾದ್ರು ಸ್ವಲ್ಪ ಗಲೀಜಾಗಿದೆ ಅಂತ ಅಂದರೆ. ನೋಡಿ ಇವಾಗ ಸಿ ಸೆಕ್ಷನ್ ಎಲ್ಲ ಆದಮೇಲೆ ಸಪೋರ್ಟ್ಗೆ, ಕುಷನ್ಗೆ ನೀವು ಇದನ್ನೇ ಯೂಸ್ ಮಾಡ್ಬೋದು. ಮಗುನ ಮಲಗಿಸೋಕ್ಕಾಗಿರ್ಬೋದು, ಎಲ್ಲದಕ್ಕೂ ನೀವು ಇದನ್ನು ಯೂಸ್ ಮಾಡ್ಬೋದು. ನನಗಂತೂ ತುಂಬ ಚೆನ್ನಾಗಿದೆ. ನಿಮಗೂ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೋಡಿ ಈ ಥರ ಕೂತ್ಕೊಂಡು ಈ ಪ್ರೆಗ್ನೆನ್ಸಿ ಪಿಲ್ಲೋನ ಹಿಂದೆಗಡೆ ಬ್ಯಾಕು ಕೂಡ ಸಪೋರ್ಟ್ ತೊಗೊಂಡು ಮುಂದೆ ಈ ಥರ ಮಾಡಿಕೊಂಡು ನೀವು ಮಗುನ ಕೂಡಿಸ್ಕೊಂಡು ಬ್ರೆಸ್ಟ್ ಫೀಡ್ ಮಾಡೋಕ್ಕಾಗಿರ್ಬೋದು. ಜಾಸ್ತಿ ಹೊತ್ತು ಎತ್ಕೊಳ್ಳೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಗಿದೆ ಈ ಪ್ರೆಗ್ನೆನ್ಸಿ ಪಿಲ್ಲೋ ಗೈಸ್ ನೋಡಿದ್ರಲ್ಲ ಈ ತರ ಇಟ್ಕೊಂಡು ಬ್ರೆಸ್ಟ್ ಫೀಡ್ ಮಾಡಬಹುದು ತುಂಬಾ ಸಪೋರ್ಟ್ ಸಿಗುತ್ತೆ ಸುಮ್ಮನೆ ಇವಾಗ ಮೂವಿ ನೋಡೋದಕ್ಕೆ ರಿಲ್ಯಾಕ್ಸ್ ಮಾಡೋದಕ್ಕೆ ಎಲ್ಲ ನೀವು ಇದನ್ನ ತಗೊಳ್ಳಬಹುದು ಬ್ಯಾಕ್ ಕೂಡ ನೋಡಿ ತುಂಬಾ ಒಳ್ಳೆ ಸಪೋರ್ಟ್ ಸಿಗುತ್ತೆ ನೀವು ಏನು ಬೇಡವೇ ಬೇಡ ಇದಕ್ಕೆ ವರ್ಕೌಟ್ ಇದರಲ್ಲೇ ನೀವು ಆರಾಮಸೆ ಕೂತ್ಕೊಳ್ಳಬಹುದು So, ನನಗಂತೂ ತುಂಬಾ ಇಷ್ಟ ಆಗಿದೆ and pregnant time ಅಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ So, ಈ ತರ pregnancy pillow ಯೂಸ್ ಮಾಡಿದ್ರೆ ನಿಮಗೆ ಆರಾಮಸೆ 7 ರಿಂದ 9 ಅವರ್ ನಿದ್ದೆ ಅಂತೂ ಆರಾಮಾಗಿ ಬರುತ್ತೆ ಯಾವುದೇ ತರ ಡಿಸ್ಟರ್ಬ್ ಸ್ಲೀಪ್ ಇರೋದಿಲ್ಲ ತುಂಬಾ ಕಂಫರ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ and especially ಬ್ಯಾಕ್ ಪೇನ್ ಅನ್ನೋದು ಇಲ್ಲವೇ ಇಲ್ಲ ಅದು ನೀವು ಅಯ್ಯೋ ನನಗೆ ಬೆನ್ನು ನೋವು ಬಂದ್ಬಿಡ್ತು ಅನ್ನೋ ಒಂದು ಪ್ರಾಬ್ಲಮ್ಮೇ ಇರೋದಿಲ್ಲ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇದೊಂದು ಗ್ರೇಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಈ ಪ್ರೆಗ್ನೆಂಟ್ ಇರೋರಿಗೆ ನ್ಯೂ ಮಾಮೀಸ್ ಯಾರ್ಯಾರು ಇದ್ದಾರೋ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇವಾಗ ನೋಡಿ ನಾನು ಪ್ರೆಗ್ನೆಂಟ್ ಟೈಮಲ್ಲಿ ತೊಗೊಂಡಿದ್ದು ಫಸ್ಟ್ ಟೈಮ್ಸ್ರಲ್ಲಿ ಈಗ 9 ತಿಂಗಳವರೆಗೂ ನಾನು ಯೂಸ್ ಮಾಡ್ತೀನಿ ಇದಾದಮೇಲೂ ನಾನು ಇನ್ನೂ ಒಂದು ವರ್ಷ ಯೂಸ್ ಮಾಡ್ತೀನಿ ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ಮಗುನ ಮಲಗಿಸೋಕ್ಕೆ ಆ್ಯಂಡ್ ಯೂಸ್ ಆಗುತ್ತೆ ಅದಾದಮೇಲೆ ನಿಮ್ಗೆ ಮತ್ತೆ ಸೆಕೆಂಡ್ ಪ್ರೆಗ್ನೆನ್ಸಿ ಕೂಡ ಯೂಸ್ ಆಗುತ್ತೆ ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಒಳ್ಳೆ ಪ್ರಾಡಕ್ಟು ಆ್ಯಂಡ್ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಹಾಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಸೊ ಹೋಗಿ ಖಂಡಿತ ಈ ಥರ ಪ್ರಾಡಕ್ಟಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ತುಂಬ ದಿವಸ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಬ್ಯಾಕ್ ಪೇನು ನಿದ್ದೆ ಬರ್ತಾಯಿಲ್ಲ ನನಗೆ ಕೂರೋಕ್ಕಾಗ್ತಾಯಿಲ್ಲ ಮಲಗೋಕ್ಕಾಗ್ತಾಯಿಲ್ಲ ಅನ್ನೋದು ಯಾವುದೂ ಇರೋದಿಲ್ಲ ಸೊ ಇದು ಸಕ್ಕತ್ ಪ್ರಾಡಕ್ಟ್ ಸೊ ಚೆಕ್ ಮಾಡಿ ಮೈಲೋ ಯು ಶೇಪ್ ಪ್ರೀಮಿಯಮ್ ಪ್ರೆಗ್ನೆನ್ಸಿ ಮತ್ತು ಮೆಟರ್ನಿಟಿ ಸಪೋರ್ಟ್ ಪಿಲ್ಲೋ ಇದು ಸೊ ಚೆಕ್ ಮಾಡ್ತೀರಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಡೀಟೇಲ್ಸು ಇರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಮರಿಬೇಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮತ್ತು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಲಾಟ್ಸ್ ಆಫ್ ಲವ್ ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ಈ ಪ್ರೆಗ್ನೆನ್ಸಿ ಟೈಮ್ನ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ನೀವು ಕೂಡ ಹೀಗೆ ಆರಾಮ್ಸೆ ಎಂಜಾಯ್ ಮಾಡಿ ನನಗೆ ಇವಾಗ ಸ್ವಲ್ಪ ಮಲ್ಕೊಳ್ಳೋ ಟೈಮ್ ನಾನು ಮಲ್ಕೊತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಬಲ್ಲ ಬಾಯ್